ಇರಲ್ಲ, ನಮ್ಮ ಎಲ್ಲ ಗುರು ಹಿರಿಯರುಗಳು ಇಬ್ರು ಸಹ ತುಂಬ ಒಳ್ಳೇದಿದೆ. ಮಾನವೇಂದ್ರ ರಾಯರ ಒಂದು ದಿನ ಸಾಯಿಬಾಬಾನ ಒಂದು ಆಶೀರ್ವಾದ ಇರಲಿ ಅಂತೇಳಿ ಈ ದಿನ ಆಯ್ಕೆ ಮಾಡಿಕೊಂಡಿದ್ದು. ಅದು ಬಿಫಾರಮು ನಿನ್ನೆ ಅಷ್ಟೇ ನಮ್ಗೆ ದೊರಕಿದ್ರಿಂದ ಮತ್ತೆ ಆತರವಾಗಿ ಅದನ್ನ ಏನು ಅರ್ಜಿ ತುಂಬೋದು ಮತ್ತೆ ಅವರಿಗೆ ನಮಗೆ ಸೀಮಿತ ಏನು ಒಂದು ಒಳ್ಳೆಯ ಸಮಯ ಅಂತೇಳಿ ನಮ್ಮ ಗುರು ನಿಗದಿ ಮಾಡಿದ್ರು. ಆ ಸಮಯಕ್ಕೆ ತಲುಪಿಸೋಷ್ಟೊತ್ತಿಗೆ ಸ್ವಲ್ಪ ತಡ ಆದ್ರಿಂದ ನಮಗೆ ನಾಯಕರಿಗೆಲ್ಲರೂ ಮತ್ತೊಂದಿನ ಎರಡನೇ ಪ್ರತಿನಿಧಿ ಸಲ್ಲಿಸುವಾಗ ಎಲ್ಲ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತೇಳಿ ಇವತ್ತು ಸಾಂಕೇತಿಕವಾಗಿ ನಮ್ಮನ್ನ ಚುನಾವಣಾಧಿಕಾರಿಗಳು ಸಲ್ಲಿಕೆ ಮಾಡಿದಿರಿ. ತುಂಬ ಉತ್ತಮವಾದ ಪ್ರತಿಕ್ರಿಯೆ, ಜನ ಕೂಡ ಅದ್ಭುತವಾದಂಥ ಒಂದು ಪ್ರತಿಕ್ರಿಯೆಯನ್ನು ಒಂದು ನಿರೀಕ್ಷೆಗಿಂತ ಹೆಚ್ಚಿನ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾ ಇದ್ದಾರೆ. ಖುಷಿ ಆಗ್ತಾ ಇದೆ. ಮುಂದೊಂದಿನ ಅದನ್ನು 19 ಅಥವಾ 22 ಎಲ್ಲರೂ ನಮ್ಮ ಮುಖಂಡರ ಒಂದು ಒಂದು ಸಭೆ ನಡೆಸಿ ಒಂದಿನ ನಿಗದಿ ಮಾಡಿ ದೊಡ್ಡ ಮಟ್ಟದಲ್ಲಿ ಒಂದು ರ್ಯಾಲಿ ಮಾಡೋದ್ರ ಮೂಲಕ ಮತ್ತೆ ನಮ್ಮ ಹಿರಿಯ ನಾಯಕರು ಮತ್ತೆ ಮುಖಂಡರ ಜೊತೆಯಾಗಿ ಮತ್ತೊಂದು ಪ್ರತಿಯನ್ನು ಸಲ್ಲಿಸುವಂಥದ್ದು. ದೇವೇಗೌಡರನ್ನು ಭೇಟಿ ಮಾಡಿದ್ರಿ ಸರ್? ಹೌದು, ನಿನ್ನೆ ಸಂಜೆ ಏನು ಅಧಿಕೃತವಾಗಿ ಅದನ್ನು ಬಿ ಫಾರಂನ ಮಾನ್ಯ ಕುಮಾರಣ್ಣನಿಂದ ಪಡೆದು ಮತ್ತೆ ಅವರ ಒಂದು ಹಿರಿಯರು ನಮ್ಮ ಪೂಜ್ಯರು ಪೂಜ್ಯರು ಮತ್ತು ಹಿರಿಯರಾದಂಥ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದ ಪಡೆದು ಬೆಳಿಗ್ಗೆ ನೇರವಾಗಿ ಅಲ್ಲಿಂದ ದೇವಸ್ಥಾನಕ್ಕೆ ಮತ್ತು ಮಸೀದಿಗೆ, ನಂತರ ನಮ್ಮ ತಂದೆಯವರ ಸಮಾಧಿಗೆ ಭೇಟಿ ನೀಡಿ ಅವರ ಆಶೀರ್ವಾದ ಪಡೆದು ಮನೆಯಲ್ಲಿ ನಮ್ಮ ತಂದೆ ತಾಯಿ ಆಶೀರ್ವಾದ ಪಡೆದು ಇಲ್ಲಿ ನಾಮಪತ್ರ ಸಲ್ಲಿಸಿದರೆ ತುಂಬ ಖುಷಿ ಆಗ್ತಾ ಇದೆ. ಇದು ಮುಂದಿನಲ್ಲಿ ನಮಗೆ ಜಯ ಸಿಗುತ್ತೆ, ಹೆಚ್ಚಿನ ಮತಗಳ ಅಂತರದಿಂದ ಜಯ ಸಾಧಿಸ್ತೀವಿ ಅಂತೇಳಿ ನಮಗೆ ಒಂದು ರೀತಿ ಅಂತ ಸಲ್ಲಿಕ್ಕಂತೂ ಕಾಂಗ್ರೆಸ್ ಅನ್ನ ಇಲ್ಲಿ ಯಾರು ಅಭ್ಯರ್ಥಿ ಇಲ್ಲದ್ರಿಂದ ನೇರ ನೇರ ಬಿಜೆಪಿ ನಮಗೆ ಪ್ರತಿಸ್ಪರ್ಧೆ ಅಂತ ಹೇಳಿ. ನನಗಂತೂ ಯಾರೇ ಯಾವುದೇ ಪಕ್ಷದಲ್ಲಿ ಯಾರೇ ಅಭ್ಯರ್ಥಿ ಆದರೂ ಕೂಡ ನಾನು ನನ್ನ ಪಕ್ಷದಲ್ಲಿ ಅಭ್ಯರ್ಥಿ, ಮುಂದಿನ ನಮ್ಮ ಪಕ್ಷ ನನ್ನ ಎಲ್ಲ ಕ್ಷೇತ್ರದ ಮತದಾರರು ನನ್ನ ಅಭಿಮಾನಿಗಳು ಜಾತ್ಯಾತೀತ ಮುಖಂಡರ ಅಭಿಮಾನಿಗಳು ಬಹಳ ಉತ್ಸಾಹದಿಂದ ನಾನು ಗೆಲುವು ಮಾಡಲಿಕ್ಕೆ ತುದಿಗಾಲ ನಿಂತಿದ್ದಾರೆ. ಹಾಗಾಗಿ ಯಾವುದೇ ಪಕ್ಷದಲ್ಲಿ ಯಾರೇ ಅಭ್ಯರ್ಥಿ ಕೂಡ ನನಗೇನು ಅದರ ಬಗ್ಗೆ ಏನು ಹೆಚ್ಚಿನ ಗಮನ ಸಂತೇನು ಅನ್ಸುತ್ತಿಲ್ಲ. ಈಗಾಗಲೇ ಕಳೆದ ಒಂದು ಏನು ಸನ್ಮಾನ್ಯ ಹೇಳಿದಂಗೆ ಸಿದ್ದರಾಮಯ್ಯ ಅವರು 3-4 ತಿಂಗಳಿಂದ ಘೋಷಣೆ ಮಾಡಿದಾಗ ಕೂಡ ನಾವು ಇದೇ ಪ್ರತಿಕ್ರಿಯೆ ನೀಡಿದ್ದೇವೆ. ಈಗಲೂ ಹಾಗೆ ಮುಂದಿನ ಚುನಾವಣೆ ದಿನ ಕಟ್ಟಕಡೆಯ ಬೆಳೆಯುವವರೆಗೂ ಕೊನೆಯ ಗಡಿಗೆ ಒಂದು ಕೂಡ ಕೂಡ ನಮ್ಮ ಪ್ರತಿಕ್ರಿಯೆ ಮತ್ತು ಚುನಾವಣೆ ಈಗ ಎದುರಿಸ್ತೀವಿ. ಮತ್ತೆ ಯಾವುದೇ ನಿರ್ಲಕ್ಷ್ಯ ಮಾಡದೆ ಜನರ ಬಳಿಗೆ ನಿರಂತರವಾಗಿ ಭೇಟಿ ನೀಡಿ ಅವರ ಆಶೀರ್ವಾದ ಕೋರ್ತಾ ಇದ್ದೇವೆ. ಕೋರೋದ್ರ ಮೂಲಕ ನಿಮ್ಮಲ್ಲಿ ಉತ್ತಮವಾದಂಥ ಒಂದು ಜನ ನಿರೀಕ್ಷೆ ಇದೆ, ಅದು ಮಟ್ಟಕ್ಕಾಗಿ ನಾವು ಮಾಡ್ತೀವಿ. ನಾವು ದೇವರ ಆಶೀರ್ವಾದ ಜನರ ಪ್ರೀತಿ ವಿಶ್ವಾಸದಿಂದ ಗೆಲುವಾಗಿದ್ದಾದರೆ ನಮ್ಮದೇ ಆದ ಒಂದು ಪ್ರಣಾಳಿಕೆ ಏನಿದೆ ಕೋಲಾರದಲ್ಲಿ ವಿಶೇಷವಾಗಿ ಹೋಬಳಿವಾರು ಒಂದು ಸಮಸ್ಯೆಗಳಿದ್ದಾವೆ, ಗ್ರಾಮವಾರು ಸಮಸ್ಯೆ ಇದೆ, ವಾರ್ಡ್ಗಳ ಸಮಸ್ಯೆ ಇದೆ, ಅದನ್ನು ಅಂತ ಪಟ್ಟಿ ಮಾಡಿ ಅದನ್ನು ಸಾಲ ಮಾಡೋ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಪ್ರಣಾಳಿಕೆ ಬೇರೆ ಇಲ್ಲ, ಅದೇ ನಾನು ಯಾವಾಗಲೂ ಹೇಳಿದಂಗೆ ನಾನು ಅಲ್ಲಿಂದ ನಾನು ಅದು ನಾಮಪತ್ರ ಬಿಫಾರ್ ತರದು ಮತ್ತೆ ಏನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದು ಏನಿಲ್ಲ, ಮತ್ತೇನು ಇರ್ತದೆ ಅನ್ನೋದ್ಬಿಟ್ಟು ನಾವೇ ಅಲ್ಲಿ ಕೂತ್ಕೊಂಡಿದ್ವಿ. ನಾವೇನು ಎಲ್ಲ ಮುಗ್ದಾಗಿತ್ತು, ನಾವು ಸಬ್ಮಿಟ್ ಮಾಡೋದಕ್ಕೆ 5-10 ನಿಮಿಷದಲ್ಲಿ ಮುಗ್ದಾಗಿತ್ತು. ಅಧಿಕಾರಿಗಳು ಪರಿಶೀಲನೆ ಮಾಡೋದ್ರಲ್ಲೇ ಮಾಡ್ತಾ ಇದ್ರು, ಅಧಿಕಾರಿಗಳು ಪರಿಶೀಲನೆ ಮಾಡಿ ಏನಾದ್ರೂ ಏನೋ ಗೊತ್ತಿಲ್ಲ ಸಮಸ್ಯೆಗಳಿದ್ರೆ ಅಲ್ಲೇ ಪರಿಹಾರ ಮಾಡೋಣ, ಅಲ್ಲೇ ನೋಡ್ತೀನಿ ಮತ್ತೊಂದ್ಸರಿ ಅವ್ರ ಹತ್ರ ಮಾತಾಡ್ತೀನಿ, ನಮ್ಮ ನಾಯಕರ ಹತ್ರ ಮಾತಾಡಿ ಅವ್ರ ಸಮಯನೂ ನೋಡಿಕೊಂಡು ಸಾಧ್ಯವಾದರೆ ಅವ್ರನ್ನೂ ಬರೋದಂತ ಮಾಡ್ತೀನಿ, ಅಥವಾ ಇನ್ಯಾರನ ಹಿರಿಯ ರಾಜ್ಯ ನಾಯಕರನ್ನು ಕೂಡ ಆ ದಿನ ಬರಮಾಡತಕ್ಕಂಥದ್ದು ಕೂಡ ಪ್ರಯತ್ನ ಮಾಡ್ತೀನಿ. ಆ ರೀತಿ ಅಂಥದ್ದು ಯಾವುದು ಭಿನ್ನಮತಗಳಿಲ್ಲ, ಏನು ಇಲ್ಲ, ಅದು 4 ಗೋಡೆ ಮಧ್ಯೆ ಇರ್ತಕ್ಕಂಥ ಇನ್ನೊಂದು ಮತದ. ಇದು ಜಾಸ್ತಿ ಮುಖಂಡರು ನಾಯಕರು ಮತ್ತು ಅಭಿಮಾನಿಗಳು ಇರ್ತಕ್ಕಂಥ ಪಕ್ಷ, ಸಣ್ಣ ಸಣ್ಣದಾಗ ಅವತ್ತು ಸಂತಾನ ಗೊಂದಲ ಬರೋ ಸಹಜ, ಅದನ್ನು 4 ಗೋಡೆ ಮಧ್ಯೆ ನಾವು ಅದನ್ನು ಬಗೆಹರಿಸ್ಕೊಳ್ತೀವಿ. ಮತ್ತೆ ಇನ್ನೂ ಮುಂದುವರೆದ್ರೆ ನಮ್ಮ ರಾಜ್ಯ ನಾಯಕರಿದ್ದಾರೆ, ಜಿಲ್ಲಾ ನಾಯಕರಿದ್ದಾರೆ, ಅವ್ರ ಸಮಕ್ಷಮದಲ್ಲಿ ಅದನ್ನು ಬಗೆಹರಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಯಾವುದಾದ್ರೂ ಯಾವುದೇ